ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಪ್ರ ವಿಜ್ಞಾನದಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರುವಂಥ ಒಂದು ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಕೇವಲ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಡಿಸ್ಕಷನನ್ನು ಮಾಡ್ತೇವೆ ಗರಿಷ್ಠ ವಿಡಿಯೋ ಸಮಯ ಹತ್ತು ನಿಮಿಷ ಆಗಿರುತ್ತೆ ಅದರ ಒಳಗಡೆ ನಾವು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೇವೆ ಬಟ್ ಅಷ್ಟರ ಒಳಗಾಗಿ ಆ ಒಂದು ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಖಂಡಿತವಾಗಿ ಕೂಡ ಬರ್ತದೆ ಬನ್ನಿ ನೋಡ್ತಾ ಹೋಗೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವುದು ಪ್ರಮುಖವಾಗಿರುವಂಥ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡ್ತೀವಿ ಅಂದರೆ ಸಂಪೂರ್ಣವಾಗಿ ಜೀರ್ಣ ಕ್ರಿಯೆಯಲ್ಲಿ ದೊರಕುವಂತಹ ಒಂದು ಕೆಣ್ವಗಳು ಮತ್ತು ಅವುಗಳ ಕಾರ್ಯ ಸೊ ಇದರ ಮೇಲೆ ನಿಮಗೆ ಸ ಎರಡು ಅಂಕದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಸಾಕಷ್ಟು ಕೇಳುವಂಥ ಸಾಧ್ಯತೆ ಇರ್ತದೆ ಪ್ರಥಮವಾಗಿ ಈಗಾಗಲೇ ನಾವು ಹೇಳಿರುವ ಹಾಗೆ ಕಳೆದ ವಿಡಿಯೋದಲ್ಲಿ ಬಾಯಿಯಲ್ಲಿರುವಂಥದ್ದು ಯಾವುದು ಬಾಯಿಯಲ್ಲಿ ಲಾಲಾ ರಸ ಇದೆ ಆ ಲಾಲಾ ಕಿಣ್ವ ಯಾವುದು ಅಮೆಲೈಸ್ ಎಂಬ ಕಿಣ್ವ ಇದೆ ಸೊ ಈ ಅಮೆಲೈಸ್ ಎಂಬ ಕೆಣವ ಇಲ್ಲಿ ಏನಾಗುತ್ತೆ ಸ್ಟಾರ್ಸನ್ನು ಮಾಲ್ಟೋಸನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಅದು ಮಾಡ್ತದೆ ಎರಡನೇದು ಏನಾಗುತ್ತೆ ಅಂದರೆ ಇಲ್ಲಿ ಅನ್ನನಾಳದಲ್ಲಿ ಯಾವುದೇ ರೀತಿ ಕಿಣ್ವಗಳು ಕಂಡು ಕಂಡುಬರೋದಿಲ್ಲ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಜಠರ ಜಠರದಲ್ಲಿ ಇರುವಂಥದ್ದು ಯಾವುದು ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಒಂದು ಕಂಡು ಬರ್ತದೆ ಎರಡನೇದು ಪೆಪ್ಸಿನ್ ಬರುತ್ತೆ ಮೂರನೇದು ಒಂದು ಮ್ಯೂಕಸ್ ಅಂಟು ಅಂಟಾಗಿರುವಂಥ ಪದಾರ್ಥ ಸೊ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡ್ತದೆ ಹೈಡ್ರೋಕ್ಲೋರಿಕ್ ಆಮ್ಲ ಆರದಲ್ಲಿ ಇರಬಹುದಾದಂಥ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುತ್ತದೆ ಅಥವಾ ನಿಷ್ಕ್ರಿಯ ಮಾಡ್ತದೆ ಆಮೇಲೆ ಆಹಾರವನ್ನು ಒಂದು ಆಮ್ಲೀಯವಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಮಾಡ್ತದೆ ಇನ್ನು ಪೆಪ್ಸಿನ್ ಏನು ಮಾಡುತ್ತೆ ಪ್ರೋಟೀನನ್ನು ಜೀರ್ಣಕ್ರಿಯೆ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಪ್ರವೃತ್ತ ಆಗುತ್ತೆ ಅಲ್ಲಿ ಸಹಾಯಕಾರಿಯಾಗಿರುತ್ತೆ ಯಾವುದು ಪೆಪ್ಸಿನ್ನು ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮ್ಯೂಕಸ್ ಮ್ಯೂಕಸ್ ಅಂದರೆ ಅಂಟು ಅಂಟಾಗಿರುವಂಥ ಒಂದು ವಸ್ತು ಈಗ ಆ ಒಂದು ವಸ್ತು ಏನು ಮಾಡುತ್ತೆ ಅಂದರೆ ಜಠರದ ಒಂದು ಒಳಭಾಗವನ್ನು ಈ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ರಕ್ಷಣೆಯನ್ನು ನೀಡುವಂಥ ಕೆಲಸವನ್ನು ಅದು ಮಾಡ್ತದೆ ಸೊ ಇಷ್ಟು ನೆಕ್ಸ್ಟ್ ಬರುವಂಥದ್ದು ಎಕ್ರತ್ತು ಸೊ ಎಕ್ರತ್ತಿನಲ್ಲಿ ಇರುವಂಥದ್ದು ಯಾವುದು ಬೈಲ್ ಜ್ಯೂಸ್ ಸೊ ಈ ಒಂದು ಬೈಲ್ ಜ್ಯೂಸ್ ಏನು ಮಾಡುತ್ತೆ ಅಂದರೆ ಕೊಬ್ಬಿನ ಒಂದು ಎಮ್ ಎಲ್ ಸಿ ಕರಣ ನಾವು ಸೇವಿಸಿರುವಂಥ ಆಹಾರದಲ್ಲಿರುವಂತಹ ಕೊಬ್ಬನ್ನು ಎಮ್ ಎಲ್ ಕರಣ ಕ್ರಿಯೆಯನ್ನು ಮಾಡ್ತದೆ ಜೊತೆಯಲ್ಲಿ ಸಂಕೀರ್ಣವಾಗಿರುವಂತಹ ಆ ಒಂದು ಕೊಬ್ಬಿನ ಒಂದು ಅಣುಗಳನ್ನು ಒಂದು ತುಣುಕುಗಳನ್ನು ಇಲ್ಲಿ ಸಣ್ಣ ಸಣ್ಣ ಸರಳ ಸರಳ ಕೊಬ್ಬಿನ ಒಂದು ಕಣಗಳನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸ ಈ ಒಂದು ಬೈಲ್ ಜ್ಯೂಸ್ ಮಾಡ್ತದೆ ಇದು ಬಹಳ ಇಂಪಾರ್ಟೆಂಟ್ ಬೈಲ್ ಜ್ಯೂಸಿನ ಕಾರ್ಯ ಅದು ಎಲ್ಲಿರ್ತದೆ ಎಕ್ರತ್ನಲ್ಲಿ ಅದು ಮಾಡುವಂಥ ಕೆಲಸ ಎಮ್ ಎಲ್ ಮತ್ತು ಇಲ್ಲಿ ಏನು ಮಾಡ್ತದೆ ಅತ್ಯಂತ ಸಂಕೀರ್ಣವಾಗಿರುವಂಥ ಕೊಬ್ಬಿನ ಕಣಗಳನ್ನು ಸರಳ ಕೊಬ್ಬಿನ ಕಣಗಳನ್ನಾಗಿ ಪರಿವರ್ತನೆ ಮಾಡುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಸಣ್ಣ ಕರಳು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ ನಾವು ಸಣ್ಣ ಕರಳಿನಲ್ಲಿ ಇರುವಂಥದ್ದು ಯಾವುದು ಸೊ ಸಣ್ಣ ಕರಳಿನಲ್ಲಿ ಮೆದು ಗ್ರಂಥಿ ಅಲ್ಲಿ ಏನಾಗುತ್ತೆ ಅಂದರೆ ಸರಬಿಕೆ ಆಗ್ತದೆ ಇಲ್ಲಿ ಸೊ ಮೆದು ಗ್ರ ಮೆದುರಕ ಗ್ರಂಥಿ ಅಲ್ಲಿರುವಂಥದ್ದು ಅಮೆಲೈಸ್ ಲೈಪೈಸ್ ಮತ್ತು ಟ್ರಿಪ್ಸೆಮ್ ಮೂರು ಎಂಜೆಮ್ಸ್ ಅಥವಾ ಮೂರು ಕಿಣ್ವಗಳು ಕಂಡುಬರುತ್ತೆ ಅಮೆಲೇಸ್ ಒಂದು ಕಾರ್ಬೊಹೈಡ್ರೇಟ್ ಆಹಾರವನ್ನು ಜೀರ್ಣಕ್ಕೆ ಪಚನಕ್ರಿಯೆ ಮಾಡುವ ನಿಟ್ಟಿನಲ್ಲಿ ಸಹಾಯ ಮಾಡುವಂಥ ಆಗಿದ್ದರೆ ಎರಡನೇದು ಲೈಪೇಸ್ ಏನಾಗುತ್ತೆ ಕೊಬ್ಬು ಆಹಾರದಲ್ಲಿರುವಂಥ ಕೊಬ್ಬನ್ನು ಜಿ ಪಚನಕ್ರಿಯೆ ಮಾಡುವ ನಿಟ್ಟಿನಲ್ಲಿ ಸಹಾಯ ಮಾಡುವಂಥದ್ದು ಇನ್ನು ಟ್ರಿಪ್ಸಿನ್ ಅಂತ ಬಂದಾಗ ಪ್ರೋಟೀನನ್ನು ಪಚನಕ್ರಿಯೆ ಮಾಡುವಂಥ ಒಂದು ಕಿಣ್ವ ಇದಾಗಿರ್ತದೆ ಸೊ ಪ್ರಥಮವಾಗಿ ನೋಡ್ತಾ ಹೋದಾಗ ಈ ಒಂದು ಅಮೆಲೇಝ್ ಏನಿದೆ ಸೊ ಅಮೆಲೇಸ್ ಏನು ಮಾಡುತ್ತೆ ಕಾರ್ಬೋಹೈಡ್ರೇಟನ್ನು ಅಂತಿಮವಾಗಿ ಗ್ಲುಕೋಸ್ ಪರಿವರ್ತನೆ ಮಾಡ್ತದೆ ಎರಡನೇದು ಲೈಪೇಜು ಲೈಪೇಜ್ ಏನು ಮಾಡುತ್ತೆ ಅಂದರೆ ಕೊಬ್ಬನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸಲನ್ನಾಗಿ ಅದು ವಿಭಜನೆ ಮಾಡುತ್ತೆ ಇನ್ನು ಟ್ರಿಪ್ಸಿನ್ ಟ್ರಿಪ್ಸಿನ್ ಏನು ಮಾಡುತ್ತೆ ಪ್ರೋಟೀನನ್ನು ಅಮಿನೋ ಆಮ್ಲಗಳನ್ನಾಗಿ ಪರಿವರ್ತನೆ ಮಾಡುವಂಥದ್ದು ಇದೆ ಇನ್ನು ಸಣ್ಣ ಕಲ್ಲಿನಲ್ಲಿ ಮತ್ತಾವುದೇ ಇದೆ ಅಂದರೆ ಒಟ್ಟಿನಲ್ಲಿ ಅಲ್ಲಿ ಮೂರು ರೀತಿಯ ಒಂದು ಕಿಣುವುಗಳು ಕಂಡುಬಹುದನ್ನು ಬಂದಿರುವುದನ್ನು ನಾವು ನೋಡಿದ್ದೇವೆ ಒಂದು ಪ್ರೋಟಿಯೋಲೆಟಿಕ್ ಅಂದರೆ ಪ್ರೋಟೀನ್ಗೆ ಸಂಬಂಧಿಸಿದ ಕಿಣ್ವ ಎರಡನದು ಲಿಪೋಲೆಟಿಕ್ ಅದು ಕೊಬ್ಬಿನ ಒಂದು ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಕಿಣ್ವಗಳ ಒಂದು ಗುಂಪು ಅಮೆಲೆಟಿಕ್ ಅಂತ ಬಂದಾಗ ಕಾರ್ಬೋಹೈಡ್ರೇಟನ್ನು ಗ್ಲುಕೋಸನ್ನಾಗಿ ಪರಿವರ್ತನೆ ಮಾಡುವಂತಹ ಒಂದು ಕಿಣ್ವ ಅದು ಅಮೆಲೈಸ್ ಸೊ ಇಷ್ಟೊಂದು ಈ ಒಂದು ಕಿಣ್ವಗಳ ಬಗ್ಗೆ ನಿಮಗೆ ಒಂದು ಪರೀಕ್ಷೆಯಲ್ಲಿ ಕೇಳಬಹುದು ಸೊ ಈಗ ಒಂದು ಕೆಣುವುಗಳ ಬಗ್ಗೆ ನಿಮಗೆ ಒಂದು ಎಮ್ ಸಿ ಕ್ಯೂ ಕ್ವಶನ್ಸ್ನಲ್ಲಿ ಬರ್ಬೋದು ಅಥವಾ ಒಂದು ಅಂಕದ ಪ್ರಶ್ನೆಗಳಲ್ಲಿ ಬರ್ಬೋದು ಇನ್ನು ಎರಡು ಅಂಕದ ಪ್ರಶ್ನೆ ಅಂತ ಬಂದಾಗ ನಿಮಗೆ ಕೆಣುವುಗಳ ಕಾರ್ಯಗಳನ್ನು ಒಂದು ಹೇಳ್ತಾರೆ ಇಲ್ಲಾಂದರೆ ಜೀರ್ಣಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವೇನು ಅಂದಾಗ ಎರಡು ಅಂಕದ ಪ್ರಶ್ನೆ ಇಲ್ಲಿ ಬರುವಂಥದ್ದು ಅಥವಾ ಜೀರ್ಣಕ್ರಿಯೆಯಲ್ಲಿ ಮೆದು ರಸದ ಪಾತ್ರ ಅಂತ ಬಂದಾಗ ಅಲ್ಲಿ ಕೂಡ ಎರಡು ಅಂಕದ ಅಲ್ಲಿ ಪ್ರಶ್ನೆ ಬರ್ತದೆ ಇನ್ನು ಜೀರ್ಣಕ್ರಿಯೆ ಅಂದರೆ ಕಾರ್ಬೋಹೈಡ್ರೇಟ್ ಹೊಂದಿರುವಂಥ ಆಹಾರ ಜೀರ್ಣಕ್ರಿಯೆ ಹೇಗೆ ಆಗ್ತದೆ ಅಂತ ಬಂದಾಗ ಈ ಕಿಣ್ವಗಳು ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ಉತ್ತರವನ್ನು ಬಿಡಿಸಲಿಕ್ಕೆ ಉತ್ತರವನ್ನು ಫ್ರೇಮ್ ಮಾಡಲಿಕ್ಕೆ ಭಾಳ ಉಪಯೋಗವಾಗಿರುವಂಥದ್ದಿದೆ ಇನ್ನು ಲೈಪೇಸ್ ಅಂತ ಬಂದಾಗ ಅಥವಾ ಕೊಬ್ಬು ಇರುವಂಥ ಆಹಾರ ಜೀರ್ಣಕ್ರಿಯೆ ಹೇಗೆ ಆಗ್ತದೆ ಅಂತ ಬಂದಾಗ ನೀವು ಈ ಒಂದು ಬೈಲ್ ಜ್ಯೂಸನ್ನು ಹೇಳಬೇಕಾಗ್ತದೆ ಲೈಪೇಜು ಕಿಣ್ವಗಳ ಬಗ್ಗೆ ಹೇಳಬೇಕಾಗ್ತದೆ ಅದು ಎರಡು ಅಂಕದ ಪ್ರಶ್ನೆಗಳು ಈ ಒಂದು ಟೇಬಲ್ನಲ್ಲಿ ಬರ್ತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಿಣ್ವಗಳ ಆಧಾರಿತವಾಗಿರುವಂಥ ಒಂದು ಚರ್ಚೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಪರೀಕ್ಷೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಮತ್ತೆ ಚರ್ಚೆ ಮಾಡ್ತೇವೆ ಜೈ ಹಿಂದ್ ಒಂದೇ ಮಾತರ